ಕಥಾಲೋಕ ಮಕ್ಕಳ ಕಥೆಗಳು ಮಾಲಿಕೆಯಲ್ಲಿ ಅನುಪಮಾ ನಿರಂಜನ ಅವರ ದಿನಕ್ಕೊಂದು ಕಥೆ, ಕಾರ್ತಿಕ ಸಂಪುಟದಿಂದ ಆಯ್ದ ಕಥೆ ಮಾಂತ್ರಿಕ ಪೆಟ್ಟಿಗೆ. ನಾವು ಈಗ ಕಥೆನ ಕೇಳೋಣ. ಒಂದೂರಿನಲ್ಲಿ ನಾಲ್ಕು ಜನ ಸೋದರರು ಇದ್ದರು. ಅವರಲ್ಲಿ ದೊಡ್ಡವನಿಗೆ ಆ ಊರಿನ ರಾಜನ ಮಗಳನ್ನು, ಎರಡನೆಯವನಿಗೆ ಮಂತ್ರಿಯ ಮಗಳನ್ನು, ಮೂರನೆಯವನಿಗೆ ಸೇನಾಪತಿಯ ಮಗಳನ್ನು ಕೊಟ್ಟು ಮದುವೆ ಮಾಡೋದಕ್ಕೆ ನಿಶ್ಚಯ ಆಗಿತ್ತು. ನಾಲ್ಕನೆಯವನು ಯಾವಾಗಲೂ ತಾನು ಕಿನ್ನರಿಯೊಬ್ಬಳನ್ನು ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಿದ್ದರಿಂದ ಅವನಿಗೆ ಹೆಣ್ಣು ಕೊಡೋದಕ್ಕೆ ಯಾರೂ ಮುಂದೆ ಬಂದಿರಲಿಲ್ಲ. ಅಣ್ಣಂದಿರ ವಿವಾಹ ವಿಧಿಗಳು ನಡೀತಾ ಇದ್ದ ನಾಲ್ಕನೆಯವನು ಬೇಸರದಿಂದ ಊರಿನ ಹೊರಗಿದ್ದ ನದಿಯ ಬಳಿಗೆ ಹೋಗಿ ಸೇತುವೆ ಮೇಲೆ ಕೂತಿದ್ದ. ಆಗ ಇದ್ದಕ್ಕಿದ್ದ ಹಾಗೆ ಎದುರಿಗೆ ಯಾರೋ ನಿಂತ ಹಾಗಾಗಿ ಅವನು ತಲೆ ಎತ್ತಿದಾಗ ಅತ್ಯಂತ ರೂಪವತಿಯಾದ ಹುಡುಗಿ ಒಬ್ಬಳು ನಿಂತಿದ್ಲು. ಅವಳು ಕಿನ್ನರಿ ಅನ್ನೋದರಲ್ಲಿ ಅವನಿಗೆ ಸಂದೇಹವೇ ಇರಲಿಲ್ಲ. ನನ್ನ ಹೆಂಡತಿ ಆಗ್ತೀಯಾ ಅಂತ ಅವನು ಕೇಳಿದ ಕೂಡಲೇ ಅವಳೂ ಒಪ್ಪಿದ್ಲು. ಅರಮನೆಗೆ ಓಡಿ ಮೇನೆ ಒಂದನ್ನು ತರಿಸ್ಕೊಂಡು ಅವನು ಅವಳನ್ನು ಕರ್ಕೊಂಡು ಹೋದ. ಅಣ್ಣಂದಿರ ಜೊತೆಯಲ್ಲೇ ಅವನ ಮದುವೆನೂ ನಡೆದೇ ಹೋಯಿತು. ಮರುದಿನ ಪದ್ಧತಿಯಂತೆ ದೊಡ್ಡ ಸೊಸೆಯರು ತಮ್ಮ ತಂದೆ ತಾಯಿಯರ ಮನೆಗೆ ಹೋಗಿ ಬಗೆ ಬಗೆಯ ಉಡುಗೊರೆಗಳನ್ನು ಪಡೆದರು. ತನ್ನ ಹೆಂಡತಿಗೆ ಏನೂ ಸಿಗ್ಲಿಲ್ವಲ್ಲ ಅಂತ ನಾಲ್ಕನೆಯವನು ಸಪ್ಪಗಿದ್ದಾಗ ಕಿನ್ನರ ಹೆಂಡತಿ ಕೇಳಿದ್ಲು, ಯಾಕೆ ಬೇಜಾರು ಮಾಡಿಕೊಂಡಿದ್ದಿ ಅಂತ. ಅವನು ವಿಷಯ ತಿಳಿಸ್ದ. ಅವಳು ಹುಲ್ಲಿನಲ್ಲೊಂದು ಕುದುರೆ ಮಾಡಿ ಅವನಿಗೆ ಕೊಟ್ಟು ಬಟ್ಟೆಯ ತುಂಡು ಒಂದನ್ನು ನೀಡಿ, ಈ ಹುಲ್ಲಿನ ಕುದುರೆ ಮೇಲೆ ಸಮುದ್ರ ತೀರಕ್ಕೆ ಹೋಗು, ಬಟ್ಟೆಯನ್ನು ಸಮುದ್ರಕ್ಕೆ ಅಡ್ಡಲಾಗಿ ಹಾಸಿದರೆ ಕಿನ್ನರ ರಸ್ತೆ ಆಗುತ್ತೆ ಅದು, ಅದರ ಆಚೆ ಹೋದರೆ ನಿಮಗೆ ಬೇಕಾದ ಉಡುಗೊರೆ ಸಿಕ್ಕುತ್ತೆ ಅಂದಳು. ಅದೇ ಪ್ರಕಾರ ಅವನು ಉಡುಗೊರೆಗಳನ್ನು ತಂದಾಗ ಅವು ತಮ್ಮದಕ್ಕಿಂತ ಚೆನ್ನಾಗಿವೆ ಅಂತ ದೊಡ್ಡ ಸೊಸೆಯರಿಗೆ ಅಸೂಯೆ ಆಯಿತು. ಮತ್ತೆ ಹದಿನೈದನೆಯ ದಿವಸ ಉಡುಗೊರೆ ಕೊಳ್ಳಬೇಕಾದಾಗ ನಾಲ್ಕನೆಯವ ದುಃಖದಿಂದ ಕುಳಿತ. ಕಿನ್ನರ ಹೆಂಡತಿ ಹೇಳಿದ್ಲು, ಸಮುದ್ರ ತೀರದಲ್ಲಿರೋ ಪೆಟ್ಟಿಗೆನ ತಗೊಂಡು ಬಾ. ಅವನು ಅಲ್ಲಿಗೆ ಹೋದಾಗ ಮುರಿದ ಹಳೆಯ ಪೆಟ್ಟಿಗೆಯನ್ನು ನೋಡಿ ಸಿಟ್ಟಿನಿಂದ ಹಿಂದೆ ಬಂದ. ಅದರಲ್ಲೇನೂ ಇಲ್ಲ ಅಂತ ಹೆಂಡತಿಗೆ ಹೇಳಿದ. ಅವಳಂದ್ಲು, ನೀನೊಬ್ಬ ಮೂರ್ಖ, ಹೋಗಿ ಅದನ್ನು ತಗೊಂಡು ಬಾ ಅಂದ. ಅವನು ಪೆಟ್ಟಿಗೆನ ತಂದು ಹಜಾರದಲ್ಲಿ ಇಟ್ಟ. ಮರುದಿನ ಬೆಳಗ್ಗೆ ಎದ್ದು ಪೆಟ್ಟಿಗೆಯ ಬಾಗಿಲು ತೆರೆದಾಗ ನೆಲಮಾಳಿಗೆಗೆ ಹೋಗುವ ಅಮೃತ ಶಿಲೆಯ ಮೆಟ್ಟಲುಗಳು ಕಾಣಬಂದುವು. ಕಿನ್ನರ ಹೆಂಡತಿ ಗಂಡನನ್ನು ಅದರ ಒಳಗಡೆಗೆ ಕರ್ಕೊಂಡು ಹೋದ್ಲು. ಕೆಳಗೆ ಅತ್ಯಂತ ಸುಂದರವಾದಂತಹ ಪಟ್ಟಣ ಒಂದು ಇತ್ತು. ಸುಂದರವಾದ ಮಹಲುಗಳು, ಉದ್ಯಾನಗಳು, ಪಾನ ಮಂದಿರಗಳು, ಭೋಜನ ಶಾಲೆಗಳು ಅವೆಲ್ಲ ಅಲ್ಲಿ ಇದ್ದವು. ಅದರ ಸುತ್ತಾಟ ಮುಗಿಸಿ ಬಂದ ಅವರು ಅಣ್ಣಂದಿರನ್ನು, ಅವರ ಹೆಂಡತಿಯರನ್ನು ಮಾಂತ್ರಿಕ ಪೆಟ್ಟಿಗೆ ತೋರಿಸೋದಕ್ಕೆ ಆಹ್ವಾನಿಸಿದರು. ಕುತೂಹಲದಿಂದ ಅಲ್ಲಿಗೆ ಬಂದ ಸೊಸೆಯರು ಕಿನ್ನರ ಪಟ್ಟಣದ ವೈಭವವನ್ನು, ಅಲ್ಲಿನ ಒಂದು ಸೊಗಸಾದ ಊಟ ತಿಂಡಿಗಳನ್ನು ಕಂಡು ಮತ್ತಷ್ಟು ಕರುಬಿದರು. ಹಿಂತಿರುಗಿದಾಗ ಅದರ ವಿಷಯವೆಲ್ಲವನ್ನು ತಮ್ಮ ತಂದೆಗೆ ಹೇಳಿದರು. ರಾಜ ಯೋಚಿಸ್ದ, ಅದು ನನಗೆ ಸೇರಿದ್ದು, ನನ್ನ ಮಗಳ ಮೈದುನನು, ಅವನ ಕಿನ್ನರ ಹೆಂಡತಿಯೂ, ಕಿನ್ನರರು ರಾಜ್ಯದ ಸಿಂಹಾಸನವನ್ನೇರಿ ಅನಂತರ ನನ್ನ ರಾಜ್ಯವನ್ನು ಕಸಿದುಕೊಂಡಾರು ಅಂತ ರಾಜ ಯೋಚನೆ ಮಾಡ್ದ. ಮಂತ್ರಿ ಅಂದ್ಕೊಂಡ, ಕಿನ್ನರ ರಾಜ್ಯದ ಬೊಕ್ಕಸ ನನ್ನ ವಶ ಪಡಿಸ್ಕೊಂಡ್ರೆ ಎರಡೂ ರಾಜ್ಯಗಳದವರೇ ನಾನೇ ಆಗ್ಬೋದಲ್ವಾ ಅಂತ. ಸೇನಾಪತಿ ಚಿಂತಿಸ್ದ, ಕಿನ್ನರ ರಾಜ್ಯದ ಸೇನೆನ ನನ್ನ ಕೈ ಕೆಳಗೆ ತಗೊಂಡ್ರೆ ಎರಡೂ ರಾಜ್ಯಗಳ ರಾಜ ನಾನೇ ಆಗಬಹುದು ಅಂದ್ಕೊಂಡ. ಹಾಗೆ ಯೋಚಿಸ್ತಾ ಅವ್ರ ಮೂರೂ ಜನನು
ನಾಲ್ಕನೆಯವನ ಮನೆಗೆ ಹೋದರು. ಅವನು ಅವನ ಹೆಂಡತಿನೂ ಅತಿಥಿಗಳನ್ನು ಕಿನ್ನರ ಪಟ್ಟಣಕ್ಕೆ ಕರ್ಕೊಂಡು ಹೋದರು. ಅಲ್ಲಿ ಸಿಂಹಾಸನ ನೋಡಿದ ತಕ್ಷಣನೇ ರಾಜ ಅದರ ಮೇಲೆ ಹತ್ತು ಕುಳಿತು ಸೈನಿಕರಿಗೆ ಈ ಮಂತ್ರಿ ಮತ್ತು ಸೇನಾಪತಿಗಳನ್ನು ಕೊಂದ್ಬಿಡಿ ಅಂತ ಆಜ್ಞೆ ಮಾಡಿದ. ಅನಂತರ ಸುರೆಯನ್ನು ಸೇವಿಸ್ತಾ ಕೂತ್ಕೊಂಡ. ಆಗ ಹಸಿರು ನೀರು ತುಂಬಲಾರಂಭಿಸ್ತು. ಅದು ಮೆಟ್ಟಲುಗಳ ಮೇಲೆ ಬಂತು, ಸಿಂಹಾಸನದ ಕಾಲುಗಳವರೆಗೂ ಬಂತು. ರಾಜ ಇದರ ಪರಿವೇ ಇಲ್ಲದೆ ಕುಳಿತೇ ಇದ್ದ. ಕಿನ್ನರ ಹೆಂಡತಿ, ನಡಿ ನಾವು ಹೋಗೋಣ ಅಂತ ಗಂಡನ ಕರೆದ್ಲು. ಅವರು ಮೆಟ್ಟಲು ಹತ್ತಿ ತಮ್ಮ ಮನೆಗೆ ಹೋದರು. ಮಾಂತ್ರಿಕ ಪೆಟ್ಟಿಗೆಯಿಂದ ಅವರು ನೋಡ್ತಾ ಇದ್ದ ಹಾಗೇನೆ ಹಸಿರು ನೀರು ರಾಜನ ತಲೆಯನ್ನು ಮುಚ್ಚಿಬಿಡ್ತು. ಅನಂತರ ಕಿನ್ನರ ಹೆಂಡತಿ ಪೆಟ್ಟಿಗೆಯ ಬಾಗಿಲನ್ನು ಮುಚ್ಚಿ ಇದನ್ನು ಸಮುದ್ರದಲ್ಲಿ ಎಸೆದು ಬಾ ಅಂದ್ಲು. ಮುಂದೆ ಅವರಿಬ್ಬರು ರಾಜ ರಾಣಿಯರಾಗಿ ಸುಖದಿಂದ ಇದ್ದರು. ಇಷ್ಟು ಹೊತ್ತು ನಾವು ಮಾಂತ್ರಿಕ ಪೆಟ್ಟಿಗೆ ಎಂಬ ಕಥೆಯನ್ನು ಕೇಳಿದ್ವಿ. ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್ ಪುನಃ ಭೇಟಿ ಆಗೋಣ. ನಮಸ್ಕಾರ.